ಮೇಷ ರಾಶಿ. ಮೇಷ ರಾಶಿಯವರಿಗೆ 2021 ಪ್ರಕಾರ ಅಂದರೆ ಈ ವರ್ಷ ಶನಿ ದೇವ ಮೇಷ ರಾಶಿ ಚಕ್ರದ 10ನೇ ಮನೆಯಲ್ಲಿ ಇರ್ತಾನೆ. ವರ್ಷದ ಮಧ್ಯದಿಂದ ಅಂತ್ಯದವರೆಗೆ ಗುರುಗ್ರಹದ ಸಂಚಾರ ಸಹ ನಿಮ್ಮ ರಾಶಿ ಚಕ್ರದ 11ನೇ ಮನೆಯಲ್ಲಿ ಇರುತ್ತೆ. ಇದರೊಂದಿಗೆ ನೆರಳಿನ ಗ್ರಹವಾದ ರಾಹು ಗ್ರಹವು ಸಹ ನಿಮ್ಮ 2ನೇ ಮನೆಯಲ್ಲಿ ಇರ್ತಾನೆ. ಅದೇ ಸಮಯದಲ್ಲಿ ಕೇತು ಗ್ರಹ ರಾಶಿ ಚಕ್ರದ ಮನೆಯ ಮೇಲೆ ಪರಿಣಾಮ ಕೂಡ ಬೀರುತ್ತೆ. ನೋಡಿ, ಸಾಮಾನ್ಯವಾಗಿ ದಿನ ಭವಿಷ್ಯ ಹೇಳಬೇಕಾದರೆ ಚಂದ್ರನ ಆಧಾರವಾಗಿ ದಿನ ಭವಿಷ್ಯವನ್ನು ಹೇಳ್ತೀವಿ. ವರ್ಷ ಭವಿಷ್ಯವನ್ನು ನಿರ್ಧಾರ ಮಾಡಬೇಕಾದ್ರೆ ಶನಿಯ ಸ್ಥಾನ ಗುರುವಿನ ಸ್ಥಾನವನ್ನು ಆಧಾರ ಮಾಡಿ ವರ್ಷ ಭವಿಷ್ಯವನ್ನು ನಿರ್ಧಾರ ಮಾಡ್ತೀವಿ. ಆದ್ದರಿಂದ ಪ್ರತಿಯೊಂದು ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿದೆ ಅಂತ ತಿಳಿದುಕೊಂಡು ವರ್ಷ ಭವಿಷ್ಯವನ್ನು ನೋಡ್ತೀವಿ. ಸಾಮಾನ್ಯವಾಗಿ ನಮಗೆ ವರ್ಷ ಶುರುವಾಗೋದು ಯುಗಾದಿಯ ಸಮಯದಲ್ಲಿ. ಆದರೆ ಈ ಒಂದು ವಿಚಾರ ನಾವು ಈಗ ಒಂದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ 2021 ಜನವರಿ ಶುರುವಾಗ್ತಿರೋದ್ರಿಂದ ಗ್ರಹಗಳ ಆಧಾರ ಈ 3 ತಿಂಗಳು ಯುಗಾದಿಗೆ ಮುಂಚೆ ಹೇಗಿದೆ, ಯುಗಾದಿ ಆದಮೇಲೆ ಗ್ರಹಗಳ ಫಲ ಹೇಗೆ ಬದಲಾಗುತ್ತೆ ಅನ್ನೋದನ್ನು ಕೂಡ ತಿಳಿದುಕೊಳ್ಬೇಕಾಗತ್ತೆ. ಲಗ್ನದ ಮನೆಯಲ್ಲಿ ಇರ್ತಕ್ಕಂಥ ಮೇಷರಾಶಿಯವರಿಗೆ ಲಗ್ನದ ಮನೆ ಕೂಡ ತುಂಬ ಸಕ್ರಿಯವಾಗಿದೆ ಈ ವರ್ಷ. ಹಾಗೂ ಭೌತಿಕ ಸಂಪನ್ಮೂಲಗಳು ದೇವರು ಸಹ 2ನೇ ತಿಂಗಳಲ್ಲಿ ಗುರುಗ್ರಹದೊಂದಿಗೆ ಸಂಯೋಜಿಸುತ್ತಾ ನಿಮ್ಮ 11ನೇ ಮನೆಗೆ ಹಾದು ಹೋಗುತ್ತದೆ. ಈಗ ನೋಡೋದಾದರೆ ಮೇಷರಾಶಿಯಲ್ಲಿ ಮೇಷರಾಶಿಯವರಿಗೆ ಗುರು ಮತ್ತು ಶನಿಗಳು ಒಂದೇ ಮನೆಯಲ್ಲಿರೋದ್ರಿಂದ ನಿಮಗೆ ಕೆಲವು ಪ್ರತಿಕೂಲ ಪರಿಣಾಮಗಳು, ಉತ್ತಮ ಫಲಿತಾಂಶಗಳು ಕೂಡ ಕಾಣಬಹುದು. ಇದರಿಂದಾಗಿ ಒಂದೆಡೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆದರೆ ಮತ್ತೊಂದೆಡೆ ನೀವು ನಿಮ್ಮ ಆರ್ಥಿಕ ಜೀವನದಲ್ಲಿ ಹಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಕೆಲಸದ ಸ್ಥಳದಲ್ಲಿ ಆರಂಭದ ದಿನಗಳಲ್ಲಿ ನೀವು ಪ್ರತಿಕೂಲ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಸ್ವಲ್ಪ ವಿರೋಧವಾದ ವಾತಾವರಣಗಳಿರುತ್ತೆ. ಆದರೆ ಫೆಬ್ರವರಿ 15 ಆದಮೇಲೆ ಅಥವಾ ಮಾರ್ಚ್ ಮಧ್ಯಭಾಗ ಸಮಯವು ನಿಮಗೆ ಉದ್ಯೋಗದಲ್ಲಿ ಜನರಿಗೆ ವಿಶೇಷ ಜಾಗರೂಕತೆಯಿಂದ ಇದ್ದರೆ ತುಂಬ ಒಳ್ಳೆಯದು. ಆಮೇಲೆ ಆದಾಗ್ಯೂ ವ್ಯಾಪಾರದಲ್ಲಿ ತೊಡಗಿರುವ ಸ್ಥಳೀಯರು ಯಾರಾದರೂ ಇದ್ದರೆ ಈ ವರ್ಷ ನಿಮಗೆ ಉತ್ತಮವಾಗಿರುತ್ತೆ. ಅವರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ. ಇದರೊಂದಿಗೆ ವಿದೇಶಿ ಮೂಲಗಳ ಮೂಲಕ ಹಣಕಾಸು ಗಳಿಸುವಲ್ಲಿ ಸಹ ಯಶಸ್ಸನ್ನು ಪಡೆಯುತ್ತೀರಿ. ಇದಲ್ಲದೆ ಈ ವರ್ಷ ನಿಮ್ಮ ಪೋಷಕರ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಸ್ವಲ್ಪ ಕಾಣಿಸುತ್ತೆ. ಇದರಿಂದ ನಿಮ್ಮ ಮೇಲೆ ಸ್ವಲ್ಪ ಸಾಕಷ್ಟು ಹಣಕಾಸು ಖರ್ಚುಗಳು ಕೂಡ ಆಗಬಹುದು. ವಿಶೇಷವಾಗಿ ಸೆಪ್ಟೆಂಬರ್ ನವಂಬರ್ ಮಧ್ಯ ನಿಮಗೆ ಸ್ವಲ್ಪ ಬದಲಾವಣೆಗಳು, ಆರ್ಥಿಕ ಸಮಸ್ಯೆ ಎದುರಿಸಬೇಕಾದಂಥ ಸಮಯ ಅದಾಗಿರುತ್ತೆ. ಆದ್ದರಿಂದ ಆರ್ಥಿಕವಾಗಿ ಈಗಲಿಂದನೇ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ವಿದ್ಯಾರ್ಥಿಗೆ ಈ ವರ್ಷ ಮಿಶ್ರ ಫಲ ಇರುತ್ತೆ. ನಿಮ್ಮ ಶ್ರಮ ಪಡಲೇಬೇಕಾಗತ್ತೆ. ಯಾಕಂದರೆ ಜನವರಿ, ಮಾರ್ಚು, ಮೇ, ಜುಲೈ, ನವಂಬರ್ ತಿಂಗಳ ಸಮಯವು ಒಂದೆಡೆ ಉತ್ತಮವಾಗಿದ್ದರೆ ಫೆಬ್ರವರಿ, ಏಪ್ರಿಲ್ಲು, ಜೂನ್, ಆಗಸ್ಟು, ಸೆಪ್ಟೆಂಬರ್, ಡಿಸೆಂಬರ್ ತಿಂಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೋಡಿ, ಇದು ಎಕ್ಸಾಮ್ ಟೈಮು, ಅಕಾಡೆಮಿಕ್ ಇಯರ್ ಬೇರೆ ಬದಲಾಗ್ತಾ ಇದೆ. ಆದ್ದರಿಂದ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಹೆಚ್ಚಿನ ಸವಾಲುಗಳನ್ನು ಒಳಗಾಗಬೇಕು. ಹಾಗೂ ಗುರು ನಿಮ್ಮ ಮನೆಯಿಂದ 11ನೇ ಮನೆಯಲ್ಲಿರೋದ್ರಿಂದ ಬದಲಾವಣೆಗಳಾಗೋದ್ರಿಂದ ಗುರುವಿನ ಸ್ಥಾನದಲ್ಲಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ಕುಟುಂಬ ಜೀವನದಲ್ಲಿ ಶನಿ ಮತ್ತು ಮಂಗಳ ನಿಮಗೆ ಕೆಲವು ಸವಾಲುಗಳನ್ನು ನೀಡಬಹುದು. ಈ ಕಾರಣದಿಂದ ನೀವು ಕೌಟುಂಬಿಕ ಬೆಂಬಲ ಪಡೆಯುವಲ್ಲಿ ಸಮಸ್ಯೆಗಳಾಗುತ್ತವೆ. ಆದಾಗ್ಯೂ ಸೆಪ್ಟೆಂಬರ್ ನವಂಬರ್ವರೆಗೆ ಸಮಯವು ಕೂಡ ಕುಟುಂಬ ಜೀವನಕ್ಕೆ ಉತ್ತಮವಾಗಿರುತ್ತೆ. ನಿಮಗೆ ಆ ಮಧ್ಯದಲ್ಲಿ ಸ್ವಲ್ಪ ಸುಖ ನೆಮ್ಮದಿಯನ್ನು ಕಾಣುತ್ತೀರಿ. ನೀವೇನಾದರೂ ವಿವಾಹಿತರಾಗಿದ್ದರೆ ಶನಿ ಮತ್ತು ಶುಕ್ರನ ದೃಷ್ಟಿಯ ತೊಂದರೆ ನಿಮಗೆ ಪಾಠ ಕಲಿಸುತ್ತೆ. ಸ್ವಲ್ಪ ವಿವಾಹಿತರಾಗದಿರಾಗಿದ್ದರೆ ನಿಮಗೆ ವಿವಾಹದ ಆಲೋಚನೆಗಳು ಬಂದರೂ ಕೂಡ ದೇವರನ್ನು ಈ ಟೈಮಲ್ಲಿ ನೀವು ನಂಬಲೇಬೇಕಾಗತ್ತೆ. ಸ್ವಲ್ಪ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಏರಿಳಿತಗಳಿಗೆ ಸಂಗಾತಿ ನಡುವೆ ವಿವಾದ ಕೂಡ ಆಗಬಹುದು. ಸ್ವಲ್ಪ ಮಾತಿನ ಮೇಲೆ ಎಚ್ಚರಿಕೆಯಿಂದ ಇರಲಿ. ಇನ್ನು ಮಕ್ಕಳ ಬದಿಗೆ ಸಮಯ ಉತ್ತಮವಾಗಿರುತ್ತೆ. ಇನ್ನು ಏಪ್ರಿಲಿಂದ ಸೆಪ್ಟೆಂಬರ್ ಸಮಯದಲ್ಲಿ ಅದೃಷ್ಟದ ಬೆಂಬಲವನ್ನು ಕೂಡ ಪಡಿತೀರಿ. ಇದರಿಂದ ಅವರು ಪ್ರಗತಿ ಹೊಂದುವಲ್ಲಿ ಯಶಸ್ವಿಯಾಗುತ್ತಾರೆ. ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ವರ್ಷ 2021 ಬಹಳ ಉತ್ತಮವಾಗಿರುತ್ತೆ ನಿಮಗೆ. ಇನ್ನು ನೀವು ಪ್ರೀತಿಪಾತ್ರರೊಂದಿಗೆ ಮದುವೆಯಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಆರೋಗ್ಯ ಜೀವನ ನೋಡಿದ್ರೆ ನಿಮಗೆ ಸ್ವಲ್ಪ ಸಾಮಾನ್ಯಕ್ಕಿಂತ ಉತ್ತಮ ಫಲಿತಾಂಶ ಸಿಗಬಹುದು. ಆದಾಗ್ಯೂ ಆಯಾಸ, ಸಣ್ಣ ಪುಟ್ಟ ಸಮಸ್ಯೆಗಳು ಉಳಿದಿರುತ್ತೆ. ಇನ್ನು ಗುರುಬಲ ನಿಮಗೆ ವ್ಯತ್ಯಾಸ ಆಗೋದ್ರಿಂದ ಒಂದು ಕೆಲವು ತಿಂಗಳುಗಳ ಕಾಲ, ಅಂದರೆ 11ನೇ ಮನೆಯಲ್ಲಿದ್ದ ಗುರುಬಲ ಇರುತ್ತೆ, ಅದಾದಮೇಲೆ ಮತ್ತೆ ಗುರುಬಲ ಹೋಗುತ್ತೆ, ಮತ್ತೆ ಬರುತ್ತೆ. ಈ ರೀತಿ ಗುರುವಿನ ಸಂಚಾರದ ಮೇಲೆ ನಿಮ್ಮ ಗುರುಬಲ ವ್ಯತ್ಯಾಸಗಳಾಗೋದ್ರಿಂದ ಸ್ವಲ್ಪ ವಿದ್ಯಾರ್ಥಿಗಳು ಹಾಗೂ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ನೋಡಿ ಮಾಡಿ ತೆಗೆದುಕೊಂಡರೆ ಈ ವರ್ಷ ಉತ್ತಮ. ಆದಾಗ್ಯೂ ಬೇರೆ ಎಲ್ಲ ವಿಚಾರಗಳಲ್ಲಿ ನಿಮಗೆ ಮದುವೆ ಆದರೆ ಉತ್ತಮ ಫಲಿತಗಳನ್ನು ನೋಡಬಹುದು. ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ವಹಿಸಲೇಬೇಕು. ಇದು ಮೇಷರಾಶಿಯವರ 2021 ಭವಿಷ್ಯ.